ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇಸ್ಟೋರ್. ಟೀಂ ಇಂಡಿಯಾ ಇವತ್ತು ಆಸ್ಟ್ರೇಲಿಯಾ ವಿರುದ್ಧ 3ನೇ ಹಾಗೂ ಕೊನೆ T20 ಪಂದ್ಯದಲ್ಲಿ ಸೋಲನ ಕಂಡಿದೆ. ಮೊದಲೆರಡು ಮ್ಯಾಚ್ ಅನ್ನ ಗೆದ್ದು ಸೀರೀಸ್ ಅನ್ನ ಗೆದ್ದುಕೊಂಡಿದ್ದಂತ ಟೀಂ ಇಂಡಿಯಾ ಕೊನೆ ಮ್ಯಾಚ್ ಅನ್ನ ಸೋತಿದ್ದಾರೆ. ಆಸ್ಟ್ರೇಲಿಯಾ ಇವತ್ತಿನ ಮ್ಯಾಚ್ನಲ್ಲಿ 12 ರನ್ಗಳಿಂದ ಗೆದ್ದುಕೊಂಡ್ರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಆಸ್ಟ್ರೇಲಿಯಾ ನಿಗದಿತ 20 ಓವರ್ನಲ್ಲಿ ಗಳಿಸಿದ್ದು 186 ರನ್ಗಳನ್ನ. ಇನ್ನು ಇಂಡಿಯಾದವರು 20 ಓವರ್ಗೆ 174 ರನ್ನನ್ನು ಗಳಿಸೋಷ್ಟೊತ್ತಿಗೆ ಸುಸ್ತಾಗಿ ಹೋಗ್ತಾರೆ. ಹೀಗಾಗಿ 12 ರನ್ಗಳಿಂದ ಸೋಲ್ಬೇಕಾಗುತ್ತೆ. ಇನ್ನು ಆಸ್ಟ್ರೇಲಿಯಾದ ಇನ್ನಿಂಗ್ಸ್ನಲ್ಲಿ ಇಂಡಿಯಾದವರು ಇವತ್ತು ಸಿಕ್ಕಾಪಟ್ಟೆ ತಪ್ಪನ್ನು ಮಾಡಿದ್ರು. ಇವತ್ತು ಟೀಮ್ ಇಂಡಿಯಾ ಮ್ಯಾಕ್ಸ್ವೆಲ್ ಅವ್ರಿಗೇನೆ 2-2 DRS ವೇಸ್ಟ್ ಮಾಡಿಕೊಳ್ಳುತ್ತೆ. ಇನ್ನು ಈ 2 DRS KL ರಾಹುಲ್ ಕ್ಯಾಪ್ಟನ್ ಹತ್ರ ತುಂಬಾನೇ ಬಲವಂತ ಮಾಡಿ ತಗೊಂಡಿರ್ತಾರೆ. ಅದೇ ಮ್ಯಾಥ್ಯೂ ವೇಡ್ ಇನ್ನೊಂದು ಬಾರಿ ಔಟ್ ಆಗಿದ್ದಾಗ ಅದು ಪ್ಲಂಬ್ ಇದ್ರೂ ಕೂಡ KL ರಾಹುಲ್ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳೋದಿಲ್ಲ. ಹೀಗಾಗಿ ವಿರಾಟ್ ಕೊಹ್ಲಿ ಕೂಡ DRS ತಗೊಳ್ದೆ ಔಟ್ ಇದ್ರೂ ಕೂಡ ವೇಸ್ಟ್ ಆಗೋಗುತ್ತೆ. ಇನ್ನು KL ರಾಹುಲ್ ಅವರು ಇವತ್ತಿನ ಮ್ಯಾಚ್ನಲ್ಲಿ ಒಂದು ಸ್ಟಂಪಿಂಗ್ ಚಾನ್ಸ್ ಅನ್ನು ಕೂಡ ಸಿಕ್ಕಾಪಟ್ಟೆ ಈಸಿಯಾಗಿ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ಟೀಮ್ ಇಂಡಿಯಾ ಇವತ್ತು ಕಂಟಿನ್ಯೂಸ್ ಆಗಿ ಬೌಲಿಂಗ್ ಮಾಡುವಾಗ ತಪ್ಪು ಮಾಡ್ಕೊಂಡಿದ್ರಿಂದ ಆಸ್ಟ್ರೇಲಿಯಾ 186 ರನ್ನನ್ನು ಗಳಿಸ್ತು. ಬಹಳಷ್ಟು ಕ್ಯಾಚಿಂಗ್ ಚಾನ್ಸ್ಗಳನ್ನ ಕೂಡ ಇವತ್ತು ಟೀಮ್ ಇಂಡಿಯಾ ಮಿಸ್ ಮಾಡ್ಕೊಳ್ಳುತ್ತೆ. ಅದನ್ನೆಲ್ಲ ಗ್ರ್ಯಾಬ್ ಮಾಡಿಕೊಂಡು DRS ಕರೆಕ್ಟಾಗಿ ಇವತ್ತು ಇಂಡಿಯಾ ಯೂಸ್ ಮಾಡಿದಿದ್ರೆ ಖಂಡಿತವಾಗ್ಲೂ ಇನ್ನು 20 ರನ್ಗಳು ಕಡಿಮೆ ಟಾರ್ಗೆಟ್ ಇರ್ತಿತ್ತು. ಅವಾಗ ಇಂಡಿಯಾಗೆ ಗೆಲ್ಲೋದು ಕೂಡ ಬಹಳನೇ ಸುಲಭವಾಗ್ತಾ ಇತ್ತು.